ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಕೆ ಎನ್ ಕುಕ್ಕಿಂಗ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟನ್ನ ತುಂಬಾ ಸುಲಭವಾಗಿ ಮನೆಯಲ್ಲೇ ಹೇಗೆ ಮಾಡ್ಕೊಳೋದು ಅಂತ ನೋಡ್ಕೊಳ್ಳೋಣ ಈ ಥರ ನಾವು ಅಕ್ಕಿ ಹಿಟ್ಟನ್ನ ತುಂಬಾ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಚಕ್ಲಿಗೆ ಆಗಲಿ ನಿಪ್ಪಟ್ಟಿಗೆ ಆಗಲಿ ಕೋಡುಬಲಾಗಿ ಈ ಥರ ಏನೇ ಮಾಡಬೇಕಂದ್ರೂ ನಮಗೆ ಅಕ್ಕಿ ಬೇಕಾಗುತ್ತೆ ಸೊ ಸಿಂಪಲ್ಲಾಗಿ ಮನೆಯಲ್ಲೇ ಅಕ್ಕಿ ಹಿಟ್ಟನ್ನ ಹೇಗೆ ಮಾಡ್ಕೊಳೋದು ವಿಧಾನ ಏನು ಅಂತ ನೋಡ್ಕೊಳ್ಳೋಣ ಸೊ ಆಗಿ ನಾವು ಅಕ್ಕಿ ಹಿಟ್ಟು ಮಾಡ್ಕೊಳೋದಕ್ಕೆ ನಮಗೆ ಅಕ್ಕಿ ಬೇಕಾಗತ್ತೆ ನಾನಿಲ್ಲಿ ರೇಸನ್ ರೈಸ್ನ ತಗೊಂಡಿದ್ದೀನಿ ಸೊ ಸೊಸೈಟಿಯಲ್ಲಿ ನಮಗೆ ಅಕ್ಕಿ ಕೊಡ್ತಾರಲ್ವ ಸೊ ಆ ಅಕ್ಕಿನ ತಗೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಅಕ್ಕಿ ಹಿಟ್ಟು ಏನೇ ಮಾಡಿದ್ರು ತುಂಬ ರುಚಿಯಾಗಿರುತ್ತೆ ಒಂದು ವೇಳೆ ಈ ಅಕ್ಕಿ ಸಿಕ್ಕಿಲ್ಲ ಅಂದರೆ ನೀವು ಇಲ್ಲಿ ಇದ್ರ ಬದಲಾಗಿ ದೋಸೆ ರೈಸ್ ಆದರೂ ಯೂಸ್ ಮಾಡ್ಕೊಳ್ಬೋದು ಈ ಥರ ಅಕ್ಕಿನ ತಗೊಂಡಿದ್ದಾದಮೇಲೆ ಅದರಲ್ಲಿ ಏನಾದರೂ ಕಲ್ಲಿದ್ದರೆ ಎಲ್ಲನೂ ತೆಗೆದುಬಿಟ್ಟು ಈ ರೀತಿ ಸ್ವಲ್ಪ ಅಗಲೋಕಿರೋ ಪಾತ್ರೆಗೆ ಹಾಕೊಂಡು ಅದು ತುಂಬ ನೀರು ಹಾಕಿ ಕೈಯಲ್ಲಿ ಈ ರೀತಿ ಅಕ್ಕಿನ ಚೆನ್ನಾಗಿ ರೀತಿ ಸ್ವಲ್ಪ ರಬ್ ಮಾಡ್ತಾ ಮೇ ಇದನ್ನ ತೊಳ್ಕೊಬೇಕಾಗತ್ತೆ ಅಕ್ಕಿನ ಚೆನ್ನಾಗಿ ಒಂದು ನಾಲ್ಕು ಸಲ ವಾಶ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ಒಂದು ನಾಲ್ಕು ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಅಕ್ಕಿನ ನೋಡಿ ನಮಗೆ ವಾಟರ್ ಅನ್ನೋದು ಚೆನ್ನಾಗಿ ಕ್ಲಿಯರ್ ಆಗಿ ಬಂದಿದೆ ಸೊ ಈ ರೀತಿ ನಾವು ಚೆನ್ನಾಗಿ ವಾಟರ್ ಸ್ವಲ್ಪ ನೀಟಾಗಿ ಬರೋ ತನಕ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಅಕ್ಕಿನ ನೆನೆಸ್ಕೊಬಾರ್ದು ಜಸ್ಟ್ ನಾವು ವಾಶ್ ಅಷ್ಟೇನೆ ಈ ರೀತಿ ವಾಶ್ ಮಾಡಿದಾದಮೇಲೆ ಅದರಲ್ಲಿರೋ ನೀರೆಲ್ಲ ಫಿಲ್ಟರ್ ಮಾಡಿಕೊಂಡು ಅಕ್ಕಿನ ಎತ್ಕೊಂಡು ಒಂದು ಕಾಟನ್ ಕ್ಲಾತ್ ಮೇಲೆ ಈ ರೀತಿ ಸ್ವಲ್ಪ ತೆರವಾಗಿ ಹರಡ್ಕೊಳ್ಳಿ ಬಿಸಿಲು ಅವೈಲಬಿಲಿಟಿ ಇದ್ದರೆ ನೀವು ಬಿಸ್ಲಲ್ಲೇ ಇದ್ದ ಒಣಗಿಸ್ಕೊಳ್ಳಿ ಚೆನ್ನಾಗಿ ಸ್ಮೆಲ್ ಬರ್ತಂಗೆ ಚೆನ್ನಾಗಿರುತ್ತೆ ಸ್ಟೋರ್ ಕೂಡ ಜಾಸ್ತಿ ದಿನ ಇರುತ್ತೆ ಬಿಸಿಲಿಲ್ಲ ಅಂದರೆ ನೀವೀಗ ಫ್ಯಾನ್ ಕೆಳಗಡೆ ಒಂದು ತ್ರೀ ಡೇಸ್ ಆದರೂ ನಾವು ಇದನ್ನ ಚೆನ್ನಾಗಿ ಒಣಗಿಸ್ಕೋಬೇಕಾಗತ್ತೆ ಬಿಸಿಲಲ್ಲಾದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಒನ್ ಡೇ ಸಾಕಾಗತ್ತೆ ಸೊ ನೋಡಿ ನಾನಿಲ್ಲಿ ಒನ್ ಡೇ ಇದನ್ನ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ ಅದಾದ್ಮೇಲೆ ನೋಡಿ ನಮಗೆ ಅಕ್ಕಿ ಅನ್ನೋದು ನಾರ್ಮಲ್ ನಾವು ಫಸ್ಟ್ ಯಾವ ರೀತಿ ನಮಗೆ ಅಕ್ಕಿ ಇರುತ್ತೆ ಇದು ಕೂಡ ಸೇಮ್ ಅದೇ ರೀತಿ ಇದೆ ಒಂಚೂರು ಕೂಡ ನಮಗೆ ತೇವಾ ಅನ್ನೋದು ಇರಬಾರ್ದು ಸೊ ನೋಡಿ ಈ ರೀತಿ ಅಕ್ಕಿನ ಚೆನ್ನಾಗಿ ಒಣಗಿಸ್ಕೊಂಡಿದ್ದಾದಮೇಲೆ ಇದನ್ನ ನಾವು ಫೈನ್ ಆಗಿ ಪೌಡರ್ ಮಾಡಿಸ್ಕೋಬೇಕು ಮಿಲ್ಲಲ್ಲಿ ಪೌಡರ್ ಮಾಡಿಸ್ಕೊಂಡ್ರೆ ನಮಗೆ ತುಂಬ ಚೆನ್ನಾಗಿರತ್ತೆ ಇಲ್ಲಾಂದರೆ ನೀವು ಮಿಕ್ಸಿನಲ್ಲಿ ಇದನ್ನ ಗ್ರೈಂಡ್ ಮಾಡ್ಕೋಬೋದು ಆದಷ್ಟು ಸ್ವಲ್ಪ ಮಿಲ್ಲಲ್ಲೇ ಗ್ರೈಂಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಿಲ್ಲಲ್ಲಿ ಗ್ರೈಂಡ್ ಮಾಡಿಸ್ಕೊಂಡಿದ ನಂತರ ಇದನ್ನ ಜಲ್ದಿ ಜಲ್ಡಿ ಹಿಡ್ಕೋಬೇಕಾಗತ್ತೆ ಈ ರೀತಿ ಫೈನ್ ಪೌಡರ್ ಆಗಿ ನಾವು ಇದನ್ನ ಅಕ್ಕಿ ಹಿಟ್ಟನ್ನ ಮಾಡ್ಕೋಬೇಕು ಹಾಗಲೇ ನಮಗೆ ಚಕ್ಲಿ ನಿಪ್ಪಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಅಷ್ಟೇ ನಮಗೆ ನೋಡಿದ್ರಲ್ವಾ ತುಂಬಾನೇ ಸುಲಭವಾಗಿ ನಮಗೆ ಮನೆಯಲ್ಲೇನೆ ಅಕ್ಕಿ ಹಿಟ್ಟು ರೆಡಿ ಆಗೋಯ್ತು ತುಂಬಾನೇ ಈಸಿ ಮಾಡ್ಕೊಳ್ಳೋದು ಜಸ್ಟ್ ಅಕ್ಕಿನ ತೊಳ್ದು ಬಿಟ್ಟು ಬಿಸ್ಲಕ್ಕೆ ಹಾಕಿ ಒಣಗಿಸ್ಕೊಂಡು ಮಿಲ್ಗೆ ಹಾಕಿಸಿಕೊಂಡ್ರೆ ನಮಗೆ ಅಕ್ಕಿ ಹಿಟ್ಟು ರೆಡಿ ಆಗೋ ನೋಡಿದ್ರಲ್ವಾ ನಮಗೆ ಅಕ್ಕಿ ಹಿಟ್ ಅನ್ನೋದು ರೆಡಿ ಆಗಿದೆ ಈ ರೀತಿ ಅಕ್ಕಿ ರೆಡಿ ಮಾಡ್ಕೊಂಡು ಏಟೆಡ್ ಬಾಕ್ಸ್ ಹಾಕಿ ಸ್ಟೋರ್ ಮಾಡಿಟ್ಕೊಳ್ಳಿ ಎರಡು ತಿಂಗಳಾಗ್ಲಿ ಮೂರು ತಿಂಗಳಾಗ್ಲಿ ಏನು ಹಾಕ್ದಿರಾ ಚೆನ್ನಾಗಿರುತ್ತೆ ಹಾಗೆ ಈ ಅಕ್ಕಿ ಹಿಟ್ಟನ್ನ ಉಪಯೋಗಿಸಿಕೊಂಡು ನಾನಿಲ್ಲಿ ಚಕ್ಲಿ ನಿಪ್ಪಟ್ಟು ಮುರುಕು ಹಾಗೆ ಕೊಡುಬಳೆ ಎಲ್ಲಾನು ಮಾಡಿದ್ದೀನಿ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆ ವೀಡಿಯೋಸ್ ಎಲ್ಲ ನೀವು ಚೆಕ್ ಮಾಡ್ಕೋಬೋದು ಹಾಗೆಯೇ ಕಂಪಲ್ಸರಿಯಾಗಿ ನಮಗೆ ಅಕ್ಕಿ ಹಿಟ್ಟು ಅನ್ನೋದು ಚೆನ್ನಾಗಿ ಸ್ಮೂತ್ ಪೌಡರ್ ಆಗಿರಬೇಕು ಸೊ ಈ ಥರ ನೀವು ಕೂಡ ನಿಮ್ಮಲ್ಲಿ ಟ್ರೈ ಮಾಡಿದ್ದಾದಮೇಲೆ ನಿಮ್ಗೆ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ರೆಸಿಪಿ ಇಷ್ಟಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಶೇರ್ ಮಾಡಿ ಮತ್ತಷ್ಟು ಇದೇ ಥರ ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪೀಸ್ಗಾಗಿ ಕೆ ಎ ನೀರು ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಬರುವಂಥ ನೋಟಿಫಿಕೇಶನ್ ಬಟನ್ನ ಆನ್ ಮಾಡಿ ಥ್ಯಾಂಕ್ ಯು